ನಿನ್ನೆ ದಿನ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 80 ಅಡಿ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಕಾಫಿ ಶಾಪ್ನಲ್ಲಿ ಏನು ಫಿರ್ಯಾದಿದಾರರು ಮತ್ತು ಅವರ ಸ್ನೇಹಿತರು ಕಾಫಿ ಕೂಡ ಕುಡಿಯುತ್ತಾರೆ. ಆ ಸಂದರ್ಭದಲ್ಲಿ ಶೌಚಾಲಯದಲ್ಲಿ ಏನು ಒಂದು ಆರೋಪಿತನು ಮೊಬೈಲ್ ಫೋನ್ ಮೂಲಕ ಅದನ್ನು ಗುಪ್ತವಾಗಿಟ್ಟು ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿ ಅಲ್ಲಿ ವಾಶ್ರೂಮಿಗೆ ಬರ್ತಕ್ಕಂಥ ಎಲ್ಲ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನು ದಾಖಲಾತಿಯನ್ನು ರೆಕಾರ್ಡ್ ಮಾಡ್ಕೊಬೇಕು ಅಂತ ಗೊತ್ತೇಳಿ ಬಂದ ಮಾಹಿತಿ ಮೇರೆಗೆ ಸದಾಶಿವನಗರ ಇನ್ಸ್ಪೆಕ್ಟರ್ ಗಿರೀಶ್ ಬಿಗ್ಬಿರವರು ಅವರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿ ಈ ಆರೋಪಿಯನ್ನು ಈಗ ದಸ್ತಗಿರಿ ಮಾಡಿದ್ದಾರೆ. ಸದರಿ ಆರೋಪಿಯ ಬಗ್ಗೆ ವಿಚಾರ ಮಾಡಲಾಗಿ ಈತ ಮೂಲತಃ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನವನು. ಸುಮಾರು 23 ವರ್ಷ ವಯಸ್ಸಿನ ಈತನು ಸುಮಾರು 1 ವರ್ಷದಿಂದ ಏನು 80 ಅಡಿ ಇರತಕ್ಕಂಥ ಕಾಫಿ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದ. ಈ ಒಂದು ಪ್ಯಾಲೇಸ್ ಗುಡ್ಡಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದ. ಅದೇ ತನ್ನ ಮೊಬೈಲನ್ನು ಈ ಥರ ಏನು ಡಸ್ಟ್ಬಿನ್ನಲ್ಲಿ ವಾಶ್ರೂಮ್ನ ಡಸ್ಟ್ಬಿನಲ್ಲಿ ಇಟ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೊಂಡಿದ್ದು ಸರಿ ಪ್ರಕರಣ ಸಂಬಂಧಪಟ್ಟಿದೆ. ಮೊಬೈಲ್ ಫೋನ್ ವಶಪಡಿಸಿಕೊಂಡು ಆರೋಪಿನ ಡಸ್ಟ್ಬಿನ್ ಮಾಡಿದ್ದಾರೆ. ಹೆಚ್ಚಿನ ತನಿಖೆ ನಡೀತಾರೆ. ಸರ್, ಬೇರೆ ಯಾರ್ದವ್ರು ವಿಡಿಯೋಗಳಿದ್ವಾ? ಎಷ್ಟಿನಿಂದ ಈ ಕೆಲಸ ಮಾಡ್ತಾ ಇದೆ ಸರ್? ಸದ್ಯಕ್ಕೆ ಅವನಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೊಬೈಲನ್ನ ನಾವು ಫಾರೆನ್ಸಿಕ್ ಅನಾಲಿಸಿಸ್ ಕಳಿಸ್ಕೊಡ್ತೇವೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಬಂಧಪಟ್ಟಂತೆ ಕಡೆ.